ರಂಗಮ್ಮ ನನ್ನ ವಿಷಯನ ವಿಶ್ವಜಿತ್ಗೆ ಹೇಳ್ಬಿಡ್ತಾಳ. ವಸುಂಧರ, ನಿನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ, ಆಚೆ ಬಾ. ಬನ್ರಿ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಎಲ್ಲಿ? ಅಲ್ಲ ನಿಂತಿಲ್ವಾ? ಅಯ್ಯೋ, ನಿನ್ನ ಏನ ಅನ್ಕೊಂಡಿದ್ಯಾ ನೀನು? ಆ ಭಿಕ್ಷದನ್ನ ಸಾರಿ, ನೀವ್ ಹೊರಡಿ. ನಾನ್ ಹೆತ್ತ ಮಗನೇ, ನನ್ ಮಾತ್ ಕೇಳ್ದಿದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ಆಯ್ತು ಇಳಿಯಮ್ಮ, ಸುತ್ತಕೊಂಡು ಊರು ತುಂಬಾ ಮೆರವಣಿಗೆ ಹೋಗ್ತೀನಿ ಇಳಿ. ಅವನು ನಮ್ಮನೆ ದರಿದ್ರ ಲಕ್ಷ್ಮಿನ ಆಚೆ ಕಳಿಸಿ ಧನಲಕ್ಷ್ಮಿನ ಒಳ ಕರ್ಕೊಂಡು ಬರೋ ದೇವ್ರ ಸಮಾನ. ಕಣ್ಣ ಬಿಡ್ಕೋ, ಕೈ ಮುಕ್ಕೋ. ಹೋಗು ಪುಟ್ಟ, ಈ ಏರಿಯಾನೆಲ್ಲ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡಮ್ಮ. ಜಾಣ ಮರಿ, ಹೋಗಮ್ಮ. ನಿಮ್ಮ ಹೋಗ್ಯ ಹೊರ್ಗಡೆ ಯಾರಾದ್ರೂ ಇದಾರ ನೋಡ್ಕೊಂಬರ. 12 ಗಂಟೆ ಕಣೋ, ಬೀದಿಲಿ ಒಂದ್ ನಾಯಿನು ಇರಲ್ಲ ಇಷ್ಟೊತ್ತಲ್ಲಿ. ಸುಮ್ನೆ ಹೋಗ. ಹೋಗುವುದು ಹೋಗಮ್ಮ, ಜಾಣ ಹೋಗು. ಲಕ್ಷ್ಮಿ, ನನ್ನ ಮಗನ ಹಿಂದೆನೇ ಹೋಗಿ ದಾರಿ ಮಧ್ಯೆ ಅಡ್ರೆಸ್ ತಪ್ಪಿಸ್ಕೊಂಡು ಬಿಡಮ್ಮ. ನಂದ ಲಕ್ಷ್ಮಿ, ನಡೆದಾರಿ ನನ್ನ ಮಗ ಸಿಕ್ಕರೆ ಹಿಂದೆನೆ ಬಂದ್ಬಿಡಮ್ಮ. ದರಿದ್ರಲಕ್ಷ್ಮಿ ಹೋಗ್ಬಿಡಮ್ಮ, ದರಿದ್ರಲಕ್ಷ್ಮಿ ಹೋಗ್ಬಿಡಮ್ಮ, ಧನಲಕ್ಷ್ಮಿ ಬಂದ್ಬಿಡಮ್ಮ, ಧನಲಕ್ಷ್ಮಿ ಬಂದ್ಬಿಡಮ್ಮ. ಮಗ ಹುಚ್ಚ ನೀನು? ಏ ಇಲ್ಲ ಕಣೋ, ದೇವ್ರ ಅನ್ಸುತ್ತೆ. ಏ ದೇವ್ರಲ್ಲ, ಏನೂ ಅಲ್ಲ, ದೇವ ದೇವ. ಯಾಕೋ ನೋಡಿದ್ರೆ ಜಯಮನ್ ಮಗ ಸಂಜು ಇದ್ದಂಗಿಲ್ವಾ? ಹೌದು ಮಗ, ಅವನೇ. ಏ ಬಂಡ್ರೋ ಮಗ, ಮಜಾ ತಗೋಣ. ಎಷ್ಟು ರೇಟು ಸೊಪ್ಪು? ಎಷ್ಟು ಸೊಪ್ಪು ರೇಟು?
ಅಂತ. ಊರೆಲ್ಲ ಸುತ್ಕೊಂಡ್ಬಂದಿದ್ಯಾ, ಯಾರ್ಯಾರ ದೃಷ್ಟಿ ತಾಗಿರುತ್ತೋ ಏನೋ. ಹೋಗಿ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಬಂದ್ಬಿಡಮ್ಮ, ನಾ ದೃಷ್ಟಿ ತೆಗಿತೀನಿ ನಿಮಗೆ. ಹೋಗು. ಸ್ನಾನಕ್ಕೆ ಟವಲು ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀನಿ. ನೀವು ಸ್ನಾನ ಮುಗಿಸೋಷ್ಟರಲ್ಲಿ ಚಂದ್ರ ದರ್ಶನ ಮಾಡ್ಕೊಂಡು ಬಿಡೋಣ. ಆ ಕೊರಗಂಜಿ ಹೇಳಿದ್ದಾನೆ ಬಾ. ಅತಿ ಆಯ್ತು ನಿಂದು, ಇಷ್ಟು ರಾತ್ರಿ ಹೊತ್ತಾದ್ರೂ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಹೋಗಿ ಬಿದ್ಕೊಳತ್ತಾನೆ. ಆ ಹುಡುಗರೆಲ್ಲ ಸೊಪ್ಪು ಕಿತ್ಕೊಂಡಿದ್ರೆ ನಾವು ಯಾರೂ ಇಲ್ಲಿ ಇರ್ತಾ ಇರಲಿಲ್ಲ, ರೂಮ್ ಸೇರ್ಕೊಂತಿದ್ವಿ. ಹೆಣ್ಮಕ್ಳನ್ನ ಎದುರಾಕೊಂಡ್ರೆ ಏನೆಲ್ಲ ಆಗುತ್ತೆ ಅಂತ ಈಗ ಗೊತ್ತಾಯ್ತಾ? ಏನಾಗುತ್ತೆ? ಆ ಹುಡುಗರು ಸೊಪ್ಪು ಕೀಳಕ್ಕೆ ಬಂದಿದ್ದು ಇವಳಿಗೆ ಹೆಂಗೆ ಗೊತ್ತು? ಫಾಲೋ ಮಾಡ್ಕೊಂಬಂದಿದ್ಲ? ಇಲ್ಲ, ಆ ಹುಡುಗರನ್ನ ಇವಳೇ ಬಿಟ್ಟಿದ್ಲ? ಅಂದ್ರೆ ಇಷ್ಟೆಲ್ಲ ಮಾಡಿಸಿದ್ದು ಯಾವ ದರಿದ್ರ ಲಕ್ಷ್ಮಿನೂ ಇಲ್ಲ, ಯಾವ ಧನಲಕ್ಷ್ಮಿನೂ ಇಲ್ಲ, ಯಾವ ಚಂದ್ರ ದರ್ಶನನೂ ಇಲ್ಲ. ಇದನ್ನೆಲ್ಲ ಮಾಡಿಸಿದ್ದು ನಾನೇ. ಬೆಳಗ್ಗೆ ಬಂದಿದ್ಲಲ್ಲ, ಅವಳು ಜೋಗಮ್ಮನೂ ಅಲ್ಲ, ಕೊರವಂಜಿನೂ ಅಲ್ಲ, ಮಾರ್ಕೆಟಲ್ಲಿ ಮೀನ್ ಮಾರೋಳು. ನನಗ್ ವೇಷ ಹಾಕ್ಸಿ ಮಜಾ ತಗೊಂಡೆವಲ್ಲ, ನಾಳೆ ಇದೆ ಕಣೆ. ಮಾ, ಯಾವ್ದೋ ಲೆಟ್ರ್ ಬಂದಿದೆಯಲ್ಲ ಮಾ. ಲೆಟರ ಯಾರ್ದು? ಅದೇ ಗೊತ್ತಿಲ್ಲ, ನಿನ್ ಗಂಡ ಅಂತೂ ನಿನಗ್ ಲೆಟ್ರ್ ಬರೆಯಲ್ಲ. ಇರು ನೋಡ್ತೀನಿ. ಫ್ರಮ್ ನರ್ಕ ಅಂತಿದೆ, ಓದ್ಲಾ? ಹಾ, ಪ್ರೀತಿಯ ವಸುಂಧರಾಗೆ, ನಿನ್ನ ಅಜ್ಜಿಯ ಆಶೀರ್ವಾದಗಳು. ನಾನಿಲ್ಲಿ ಮಾಡಿದ ಪಾಪಕ್ಕೆ ಆಯಸ್ಸು ಮುಗಿದು ಹೊಗೆ ಹಾಕ್ಸ್ಕೊಂಡು ನರಕಕ್ಕೆ ಬಂದು ಸೇರಿದ್ದೀನಿ. ಇಲ್ಲಿ ಪ್ರತಿದಿನ ನನ್ನನ್ನು ಎಣ್ಣೆಯಲ್ಲಿ ಬೇಯಿಸಿ ಗರಗಸದಲ್ಲಿ ಕರಕರನೆ ಕೊಯ್ದು ಹಿಂಸೆ ಕೊಡುತ್ತಿದ್ದಾರೆ. ಆದರೆ ನನಗೆ ಇದೇನು ದೊಡ್ಡದು ಅನಿಸ್ತಿಲ್ಲ, ಯಾಕಂದ್ರೆ ನೀನು ಭೂಲೋಕದಲ್ಲಿ ಇದ್ದು ಸುತ್ತಲಿರುವ ಜನಗಳಿಗೆ ತೊಂದರೆ ಕೊಡ್ತಿದ್ಯಲ್ಲ, ಅದಕ್ಕಿಂತ ಇದೇನು ದೊಡ್ಡ ಶಿಕ್ಷೆಯಲ್ಲ. ಅದಕ್ಕೆ ಹೇಳ್ತಿದ್ದೀನಿ ವಸುಂಧರ, ನೀನು ಮಾಡಿದ ಪಾಪ ಕರ್ಮ ಜಾಸ್ತಿ ಆಗಿದೆ, ಆದಷ್ಟು ಬೇಗ ಆಯಸ್ಸು ಮುಗಿಸಿಕೊಂಡು ಇಲ್ಲಿಗೆ ಬಾ. ಘೋರ ಶಿಕ್ಷೆ ನಿನಗಾಗಿ ಕಾಯುತ್ತಿದೆ. ಸತ್ತ ಮೇಲೆ ಇಲ್ಲಿ ಒಂಟಿಯಾಗಿದ್ದೀನಿ, ಬೇಗ ಬಾಕಂದ. ಇಂತಿ ನಿನ್ನ ಪ್ರೀತಿಯ ಅಜ್ಜಿ. ಫ್ರಮ್ ನರಕ. ಪಾಪ ಒಂಟಿಯಾಗಿದ್ದಾರಂತೆ, ಲಗೇಜ್ ಪ್ಯಾಕ್ ಮಾಡ್ಕೋತೀರೋ ಹೆಂಗೆ? ಬೇಜಾರು ಮಾಡ್ಕೋಬೇಡ ಆಂಟಿ, ಪ್ಲೀಸ್ ಒಂದೆರಡು ನಿಮಿಷ ನನ್ನ ಬಿಟ್ಬಿಡಿ. ಹಂಗಲ್ಲ ವಸುಂಧರಾ,
ಇವನೇನೋ ಮೆಂಟಲ್ ತರ ಮಾಡ್ತಾ ಅಂತ. ಪ್ಲೀಸ್ ನಿರ್ಮಲ, ತುಂಬಾ ಬೇಜಾರಾಗಿದೆ, ನಾನು ಆಚೆ ಹೋಗಿ ಬರ್ತೇನೆ. ಎಲ್ಲಿಗೆ? ನಮ್ಮಜ್ಜಿ ಇನ್ನೂ ಸತ್ತಿಲ್ಲ, ಬದುಕಿದಾರ. ಏನ ನೀನು ಪಾಪದ ಹುಡುಗಿನ ಈಗ ಅಯ್ಯೋ ಅನ್ಸೋದು? ಅಲ್ಲ, ನಾನೇನೋ ತಮಾಷೆಗೆ ಅಂತ. ಸಾಕು ಸುಮ್ನಿರು, ತಮಾಷೆ ಮಾಡೋಕೊಂದು ಲಿಮಿಟ್ ಬೇಡವಾ? ಪಾಪ ಅವಳಿಷ್ಟು ಬೇಜಾರು ಮಾಡ್ಕೊಂಡ್ಲ ಏನೋ. ಏನೇ ಆದ್ರೂ ಸರಿ, ನೀನ್ ಮಾಡಿ ತಪ್ಕೊಣ. ಸುಮ್ಮನೆ ತಮಾಷೆಗೆ ಮಾಡಿದ್ವಪ್ಪ, ಅದಕ್ಕೆ ಇಷ್ಟೊಂದು ಸಿಟ್ಟ. ರೇ, ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದಕ್ಕೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಹೆಂಗ್ರಿ? ಕಾಮನ್ ಸೆನ್ಸ್ ಇರೋರು ಯಾರಾದರೂ ಈಗ ಮಾಡ್ತಾರೇನ್ರಿ? ಹಾಂ, ನಿಮ್ಮನೇ ಮಾತಾಡ್ತಿರೋದು? ನಿನ್ನ ಹತ್ರ ನನಗೇನು ಮಾತು, ಸುಮ್ಮನೆ ಹೋಗು ಅಷ್ಟೇ. ಅಯ್ಯೋ ನಿಮ್ಮ, ರೇ ಸಿಟ್ಟು ಯಾಕ್ರಿ? ನೋಡು ನನಗೆ ಕೋಪ ಬರ್ಸ್ಬೇಡ, ಸುಮ್ಮನೆ ಹೋಗು. ಅಯ್ಯೋ ನಿಮ್ಮ, ಸಿಟ್ಟು ಯಾಕೆ ಮಾಡ್ಕೋತೀರಾ? ನಿಮ್ಮ ಅಜ್ಜಿ ಬದುಕಿದ್ದಾರೆ ಅಂತ ನನಗೇನ್ರಿ ಗೊತ್ತಿತ್ತು? ಬದುಕಿದ್ದಾರೆ, ಮುಂದೇನು ಬದುಕಿರ್ತಾರೆ. ನಿನಗ್ ಮದುವೆ ಆಗಿ ಮಕ್ಕಳಾಗಿ ವಯಸ್ಸಾಗಿ ನೀನ್ ನೆಗದ ನೆಲ್ಲಿಕಾಯಿ ಆದ್ರೂ ಬದುಕೇ ಇರ್ತಾರೆ. ಏನೋ ಏನೋ ಪಾಪ, ಬೇಜಾರಾಗಿದ್ಯಲ್ಲ, ಸಮಾಧಾನ ಮಾಡೋಣ ಅಂತ ಬಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ. ನಾನ್ ಹಂಗೇನೆ, ನನ್ ಯಾರು, ನನ್ ಕತೆ ಏನು, ನಾನು ಎಂತಳು ಅಂತ ನಿನಗೇನು ಗೊತ್ತಿಲ್ಲ. ಸುಮ್ಮನೆ ಚೈಲ್ಡ್ ತರ ಆಡ್ಬೇಡ, ಇಲ್ಲಿಂದ ಹೊರಡು. ಯಾವ ಒಂದ್ ಚೈಲ್ಡ್? ನಿಮ್ ಕತೆ ಗೊತ್ತಿದ್ರೆ ತಾನೇ ನಾನು ಏನಾದ್ರೂ ಮಾತಾಡಕ್ಕೆ. ಹಳೆ ಕಾಲದ ಕೇಡಿ ವಿಲನ್ಗಳ ತರ ಎಲ್ಲ ಲುಕ್ಕಲ್ಲೇ ಆಟಾಡಿದ್ರೆ ಯಾನನ್ ಮಗಂಗ್ ಗೊತ್ತಾಗತ್ತೆ? ನೀನ್ ಯಾರು, ನಿನ್ ಕತೆ ಏನು ಅಂತ ಯಾವತ್ತಾದ್ರೂ ಹೇಳಿದ್ಯಾ? ನಿನ್ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ನನ್ನ ಆದಿತ್ಯ ನನಗ್ ಸಿಗ್ಲಿ, ಅವಾಗ ನೀನ್ ಹಂಗೂ ಇರಲ್ಲ ನನಗೆ. ಯಾವ ಡಬ್ಬ ನನ್ನ ಮಗ ಆದಿತ್ಯನೋ ಏನೋ, ನಿಮ್ ಕೈಯಲ್ಲಿ ಸಿಕ್ಕಿದ್ರೆ ಅಷ್ಟೇ ಕತೆ. ಶಟ್ ಅಪ್, ಜಾಸ್ತಿ ಮಾತಾಡ್ತಿದ್ಯಾ, ತಪ್ಪು ಹೋದ್ರೆ ಸರಿ. ಎಷ್ಟೇ ಆದ್ರೂ ನಿನ್ ಜಂಬ ಮಾತ್ರ ಬಿಡಲ್ಲ ಅಲ್ಲ? ಹೌದು, ನನಗ್ ಜಂಬಾನೆ. ಏನೀಗ ಅದೇ ದುಡ್ಡಿದೆ, ಶ್ರೀಮಂತಿಕೆ ಇದೆ ಅಂತ ದುರಹಂಕಾರ ನಿನ್ಗೆ? ಗಾಡಿ ಆಫ್ ಮಾಡ್ಕೊಳ್ರಿ. ನಿನ್ನಂತವಳಿಗೆ ಸಮಾಧಾನ ಮಾಡಕ್ ಬಂದಲ್ಲ, ನನ್ ತಲೆನ್ ಚಚ್ಕೊಂಬೇಕು. ಊರ್ ತುಂಬಾ ಗೋಡೆಗಳಿದಾವೆ, ಅದಕ್ಕೆ ಹೋಗಿ ಚಚ್ಕೋ. ಇಲ್ಲಾದ್ರೆ ನಿನ್ ಟಕೋಟ ಗಾಡಿ ಇದೆ, ಅದಕ್ಕೆ ನಿನ್ ತಲೆ ಚಚ್ಕೋ. ಏಯ್, ಯಾವ ನಕ್ಷತ್ರದಲ್ಲೇ ಹುಟ್ಟಿರೋದ್ ನೀನು? ಆ, ನೀನ್ ಓಡ್ ಬಂದಿರೋದಲ್ಲ, ನಿಮ್ ಮನೆಯವರೇ ನೀನ್ ಓಡಿಸಿದಾರೆ. ಹಂಗೆ ಅನ್ಕೋ, ನಿನ್ಗೇನಾದ್ರು ನಾಚಿಕೆ, ಮಾನ, ಮರ್ಯಾದೆ ಈ ಮೂರಲ್ಲಿ ಒಂದಾದ್ರೂ ಇದ್ರೆ ಏನು ಮಾತಾಡ್ದೆ ಸುಮ್ನೆ ಇಲ್ಲಿಂದ ಹೋಗು. ಇವ್ರಿಬ್ರು ಈ ಪಾಠ ಕಿತ್ತಾಡ್ತಾವ್ರೆ ಅಂದ್ರೆ ಒಂದೇ ಮನೇಲಿ ಇರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಜಯಕ್ಕನ ಮನೇಲಿ ಇವ್ಳು ಉಳ್ಕೊಂಡಿಲ್ಲ, ಅಂದ್ಮೇಲೆ ಎಲ್ಲಿ ಉಳ್ಕೊಂಡವಳೆ? ಹಂಗ ಸರಿ, ನೋಡ್ಕೋತೀನಿ. ಹೆಂಗ್ ಕಂಡಿಡೀಲಿ? ಎಲ್ಲೋಗ್ತಾಳೆ, ಇದೇ ಏರಿಯಾದಲ್ಲಿ ಇರ್ತಾಳೆ, ಮುಂದಿನ ಸಲ ಸಿಗ್ಲಿ, ಅವಳಿಗಿದೆ ಹಬ್ಬ. ಅಣ್ಣ ನಡಿಯಣ. ಹಲೋ ಮಗ. ಹಾ, ನಮ್ಮ ಮನೇಲಿ ಒಂದು ಹೆಣ್ಣು ಪಿಶಾಚಿ ಸೇರ್ಕೊಂಡ್ಬಿಟ್ಟಿದೆ, ಅದಿವಾಗ ನಮ್ಮ ಮನೆ ಕಡೆನೇ ಹೋಗ್ತಾ ಇದೆ. ಅದನ್ನ ಇವತ್ತು ಹೆಂಗಾರು ಮಾಡಿ ಮನೆಯಿಂದ ಹೊರಗಡೆ ಹಾಕ್ಲೇಬೇಕು. 500 ರೂಪಾಯಿ ವೇಸ್ಟ್ ಆದರೂ ಪರವಾಗಿಲ್ಲ, ಅರೇಂಜ್ ಮಾಡ್ಬಿಡಮ್ಮ. ಬಾಯ್. ಬಟ್ಟೆ ಒಗೆದ್ರೆ ಕೊಳೆ ಹೋಗಲ್ಲ, ಪಾತ್ರೆ ತೊಳೆದ್ರೆ ಜಿಡ್ಡ ಹೋಗೋದಿಲ್ಲ, ಪರ್ಕೆ ಇಟ್ಕೊಂಡ್ರೆ ಕಸ ಹೋಗೋದಿಲ್ಲ. ಅದೇನ್ ಗುಡಿಸ್ತೀಯ? ಸರಿಯಾಗಿ ಗುಡಿಸ್ತಾ ಇಲ್ಲ. ಏ ಇರಮ್ಮ, ಒಳ್ಳೆ ಕೆಲಸ ಬೈದಂಗ್ ಬೈತಾ ಇದ್ಯಾ? ನಾನ್ ನಿನ್ ಮಗಳಲ್ವಾ? ಅಯ್ಯೋ ಬುದ್ಧಿಗೇಡಿಗಳ, ಮನೆ ಹೊರಗಡೆ ಇರೋ ಕಸ ತೆಗಿಯೋದಕ್ಕಿಂತ ಮುಂಚೆ ಮನೆ ಒಳಗಡೆ ಇರೋ ಕಸ ತಿಪ್ಪೆನ ತೆಗೆದ್ ಬಿಸಾಕ್ರೆ. ನಮ್ಮನೆ ಒಳಗಡೆ ಕಸ ತಿಪ್ಪೆನ? ಹೌದು, ಬರೀ ತಿಪ್ಪೆ ಅಲ್ಲ ಅದು, ಅನಿಷ್ಟ ಕನಿಷ್ಠ. ನಿಮ್ಮನೆಗೆ ಅಷ್ಟ ಕಷ್ಟ ಬಂದಿರೋದೇ ಅದರಿಂದ.
ಯಾರ್ಗಮ್ಮ ಹೇಳ್ತಿದ್ಯಾ ಅನಿಷ್ಟ ಅಂತ? ಈ ಮನೆ ಒಳಗಡೆ ಇದೆಯಲ್ಲ ಅದೇ. ಆ ಪೀಡೆ ಈಚೆ ಹಾಕೋವರೆಗೂ ನಿಮ್ಮ ಮನೆ ಉದ್ಧಾರ ಆಗಲ್ಲ, ಮಹಾಲಕ್ಷ್ಮಿನೂ ಒಳಗಡೆ ಬರಲ್ಲ. ಹೌದಾ ನಿಮ್ಮಿ? ಅಂಥ ಪೀಡೆ ಯಾವ್ದಿದ್ಯಾ ನಮ್ಮನೇಲಿ? ಗೊತ್ತಿಲ್ಲಮ್ಮ. ಅಮ್ಮ ದೇವ್ರ ತರ ಬಂದಿದ್ಯಾ, ಅದ್ ಯಾವ ಪೀಡೆ ಅಂತ ನೀನೇ ನೋಡೆ, ಆಚೆ ಹಾಕ್ಬಿಡಮ್ಮ. ಅವ್ರನ್ನೇನಮ್ಮ ಕೇಳ್ತ್ಯಾ? ನಮ್ ಮನೆಗ್ ಬಂದ್ ಸೇರ್ಕೊಂಡಿದ್ಯಲ್ಲ ಗೂಬೆ, ಅವಾಗವಾಗ ಹಿಂದಿ ಮಾತಾಡತ್ತಲ್ಲ ಅದೇ. ನಿನ್ ಟೈಮ್ ಮುಗೀತು, ನಡಿ. ಏ ನಡಿ ಆಚೆಗೆ. ಅಮ್ಮ ಇಲ್ಲೇ ಇದೆ ಕಣಮ್ಮ ಪೀಡೆ, ಇವಳು ಕಾಲಿಟ್ಟ ಮೇಲೆ ನಮ್ಮ ಮನೆ ಎಕ್ಕುಟ್ಟೋಗಿದ್ದು. ನಡಿಯಲೆ ನಿನ್ಗೆ ಹೇಳ್ತೀರ ಆಚೆ, ನಡಿ ಆಚೆಗೆ ಬಾ. ನಡೆ ನಡೆ ನಡೀತಾ ಇರ್ಬೇಕು. ಅಣ್ಣ ಇದ್ ಯಾಕೋ ಹಿಂಗಾಡ್ತೀಯ? ಅವ್ರು ಬಂದ ಅದೇನೋ ಹೇಳಿದ್ರು ಅಂತ ಇವಳನ್ನ ಆಚೆ ಹಾಕೋದ? ನಾನ್ ಬಿಡಲ್ಲ ಕಣೋ. ನೀನ್ ಬಿಡಲ್ಲ ಅಂದ್ರೆ ನಮ್ಮ ಮನೆಗೆ ಅಷ್ಟ್ ಕಷ್ಟ ಬರುತ್ತೆ. ನಿನ್ ಮದ್ವೆ ನಿಧಾನವಾಗತ್ತೆ, ನಾವ್ ದುಡಿಯೋ ದುಡ್ಡೆಲ್ಲ ಕೈಗೆ ಸೇರೋದೇ ಇಲ್ಲ, ಕೊನೆವರೆಗೂ ಬಡವರಾಗೆ ಸಾಯ್ತಿರ್ತೀವಿ. ಓಕೆನಾ? ಅಯ್ಯಯ್ಯೋ ಬೇಡಪ್ಪ, ಹಾಗೆಲ್ಲ ಆಗೋದ್ ಬೇಡ. ನೋಡ್ದ್ಯಾ ಅಮ್ಮನ ಬಾಯಿಂದಾನೆ ಇವಳು ಮನೇಲಿ ಇರೋದ್ ಬೇಡ ಅಂತ ಬಂತು, ಅಷ್ಟೇ. ಇನ್ನು ಮುಗೀತು. ಐ ನಡಿಯ, ಏ ಹೋಗ್ತೀನಿ. ಅನ್ಯಾಯಕ್ಕಣ್ಣಮ್ಮ, ನೀನೇ ಅವಳ ಬಿಟ್ಕೊಡ್ತಾ ಇದೀಯ, ಮಾತಾಡಮ್ಮ ಅವಳ ವಾಪಸ್ ಕರಿಯಮ್ಮ. ಸಂಜೆ ಪಾಪ ಕಣ ವಸು. ನಾವ್ ಕಡೆ ತನಕ ಕಷ್ಟದಲ್ಲಿ ಇದ್ರು ಪರವಾಗಿಲ್ಲ ನಿನ್ಗೆ. ಅವ್ನು ಎಷ್ಟು ಕೊಟ್ಟ? ಹೌದಾ, ನನ್ನ 1,000 ಕೊಡ್ತೀನಿ, ಉಲ್ಟಾ ಹೊಡಿತೀರಾ? ಅಯ್ಯೋ ಯಾಕೆ ಹಿಂಗ್ ಕಚ್ಚಾಡ್ತಾ ಇದ್ದೀರಾ? ಈ ಹುಡುಗಿನ ಎಂತ ಕೀಚೆ ಹಾಕೋದ್ರಿ? ಅಯ್ಯೋ ಈ ಮನೆ ಭಾಗ್ಯಲಕ್ಷ್ಮಿ ಇವಳು. ಯಾಕೋ ಉಲ್ಟಾ ಹೊಡಿತಾಳಲ್ಲಪ್ಪ. ಇವಳು ನೀಚೆ ಹಾಕಿದ್ರೆ ನರ್ಕ ನರ್ಕಕ್ಕೆ ಹೋಗ್ತೀರಾ? ಮೌ ಈಗ ತಾನೇ ಪೀಡೆ ಇದೆ ಅಂತ ನೀನೇ ಹೇಳ್ದೆ ತಾನೇ. ಅಯ್ಯೋ ಮನೇಲಿ ಪೀಡೆ ಇದೆ ಅಂತ ಹೇಳಿದ್ದು, ಆದ್ರೆ ಹೆಣ್ ಪೀಡೆ ಇದೆ ಅಂತ ಹೇಳುದ್ನ? ಅಂದ್ರೆ ಈ ಮನೇಲಿರೋ ಪೀಡೆ ಅಂದ್ರೆ ಅದು ನೀನೇ ಕಣೋ. ನಿನ್ನಿಂದನೇ ಈ ಮನೆಗೆ ಅಷ್ಟ ಕಷ್ಟ. ನೀನ್ 4 ವರ್ಷ ಮನೆ ಬಿಟ್ಟು ಹೋದ್ರೆ ಆಗೆಲ್ಲ ಸರಿ ಹೋಗುತ್ತೆ. ಇದೆಂತ ಅಗ್ನಿ ಪರೀಕ್ಷೆಪ್ಪ. ಸಂಜು ನೀನೇನಮ್ಮ ನನ್ಗೆ ಗೇಟ್ ಪಾಸ್ ಕೊಡ್ತಾರ ಕಾಣ್ತಿದ್ಯಾ? ಹೆಂಗ್ಸೆ ಎಷ್ಟು ದುಡ್ಡು ತಗೊಂಡೆ ಇವಳ ಹತ್ರ ಈ ತರ ಹೇಳಕ್ಕೆ? ನಿನ್ಗೂ ಡಬ್ಬಲ್ ಕಣಪ್ಪ. ನಿನ್ಗೂ ಡಬ್ಬಲ್ ಅಂದ್ರೆ? ಇವನು ಈ ಹುಡುಗಿನ ಈಚೆ ಕಳ್ಸಕ್ಕೆ 500 ರೂಪಾಯಿ ಕೊಟ್ಟಿದ್ದ. ಈ ಹುಡುಗಿ ಉಲ್ಟಾ ಹೊಡೆ 1,000 ರೂಪಾಯಿ ಕೊಟ್ಲು. ನನ್ಗೆ ಲಾಭ ತಾನೆ, ಬರ್ಲಾ? ಬಾಯ್. ಏ ಇಲ್ಲಮ್ಮ ಸರಿ ಬಿಡಮ್ಮ, ರಾಕ್ಬಿಡ್ಬೇಕು ಚೆನ್ನಾಗಿ. ನೀನ ಈ ಬಂಗಾರದಂತ ಹುಡುಗಿನ ಮನೆಯಿಂದ ಆಚೆಗೆ ಹಾಕಕ್ಕೆ ಇಂಥ ಕೇಳಕ್ ಪ್ಲಾನ್ ಮಾಡಿದ್ಯಾ? ನಾಚಿಕ ಆಗ್ಬಿಟ್ ನಿಂಗೆ. ನೀನ್ ಇಂಥವ್ರಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಬಾಮ್ಮ ವಸುಂಧ್ರ, ಬೊಬೀಟ ಮಾಡ್ಕೊಡ್ತೀನಿ, ಬಾರೆ ದುಡ್ಡು ಕೊಡ್ತೀನಿ, ಹಾಲು ತಗೊಂಬಾ. ಮನೆಯವ್ರ ಮುಂದೆ ಮರ್ಯಾದೆ ಅಂತೂ ಹೋಯ್ತು, ಅಟ್ಲೀಸ್ಟ್ ದುಡ್ಡೇ ಕ್ಲಾಸ್ ಮಾಡ್ಕೊಂತ್ಯಾ?
ಇಟ್ಕೋ.